ಹಾಗೆ ನಾಯಿಯ ಸಹಾಯದಿಂದ ಪ್ರಾಣ ಕಾಪಾಡಿಕೊಂಡ ಅನಾಮಿಕ ಆ ನಾಯಿಯನ್ನು ಹಿಂದಿಟ್ಟುಕೊಂಡು ಮನೆಗೆ ಹೋಗುತ್ತಾಳೆ ಮನೆಯಲ್ಲಿ ಜಯಮ್ಮ ಏನು ತಿಳಿಯದ ಹಾಗೆ ಕೂತಿರುತ್ತಾಳೆ ಜಯಮ್ಮನನ್ನು ನೋಡುತ್ತಿದ್ದಾಗ ಅನಾಮಿಕಳಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಇವಳನ್ನು ನೋಡ್ತಾ ಇದ್ರೆ ನನಗೆ ದೇಹವೆಲ್ಲ ಉರಿದು ಹೋಗ್ತಾ ಇದೆ ನನ್ನನ್ನೇ ಸಾಯಿಸಬೇಕು ಅಂತ ನೋಡಿದ್ಲ ಈಗ ಏನು ತಿಳಿಯದ ಹಾಗೆ ಕುಳಿತಿದ್ದಾಳೆ ನೋಡು ನನಗೆ ಟೈಮ್ ಬಂದಾಗ ಏನು ಮಾಡ್ತೀನೋ ನಾನು ಅಂತ ಅಂದುಕೊಂಡು ಅನಾಮಿಕ ಹೆಜ್ಜೆ ಮುಂದಿಡುತ್ತಾಳೆ ಆಗ ಜಯಮ್ಮ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ ಏನೇ ಸೊಸೆ ಎಲ್ಲಿಂದ ಬರ್ತಿದ್ದೀಯಾ ಬಹಳ ಹೊತ್ತಿನಿಂದ ಕಾಣಿಸ್ತಾ ಇಲ್ಲ ಅದನ್ನು ಕೇಳುತ್ತಲೇ ಅನಾಮಿಕ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ ವಾಮ್ಮೋ ಇದು ಮಹಾನಟಿ ಮಾಡಿದ್ದೆಲ್ಲ ಮಾಡಿ ಏನು ನಡೆಯದ ಹಾಗೆ ಆಡ್ತಿದ್ದಾಳೆ ಎಂದುಕೊಳ್ಳುತ್ತಿದ್ದಾಗ ಜಯಮ್ಮ ಮತ್ತೆ ಹೀಗನ್ನುತ್ತಾಳೆ ಏನೇ ನಾನು ಕೇಳಿದ್ದಕ್ಕೆ ಉತ್ತರ ಹೇಳದೆ ಏನೋ ಆಲೋಚಿಸ್ತಾ ಇದ್ದೀಯಾ ಹೊಸ ಸಿನಿಮಾ ರಿಲೀಸ್ ಆಗಿತ್ತು ಅತ್ತೆ ಹೋಗಿ ನೋಡಿ ಬರ್ತಾ ಇದ್ದೀನಿ ನಮಗೆ ಯಾರಾದರೂ ಅನ್ಯಾಯ ಮಾಡಬೇಕು ಅಂತ ನೋಡಿದ್ರೆ ಅವರು ಪ್ರಾಣ ತೆಗೆದು ಹೇಗೆ ಹಗೆ ಸಾಧಿಸಬೇಕು ಅಂತ ಆ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಎಂದು ಜಯಮ್ಮನಿಗೆ ಅರ್ಥವಾಗುವ ಹಾಗೆ ಹೇಳುತ್ತಾಳೆ ಅದನ್ನು ಕೇಳಿದ ಜಯಮ್ಮ ಸ್ವಲ್ಪ ತಡಬಿಡಿಸಿ ಆ ಹೌದಾ ಒಳ್ಳೆ ಸಿನಿಮಾನೆ ಎಂದು ಅಲ್ಲಿಂದ ಎದ್ದು ಒಳಗಡೆಗೆ ಹೋಗುತ್ತಾಳೆ ಜಯಮ್ಮ ಆಗ ಅನಾಮಿಕ ನಗುತ್ತಾಳೆ ಹೀಗೆ ಉತ್ತರಿಸ್ತಿದ್ರೆ ಇವಳಿಗೆ ಬುದ್ಧಿ ಬರೋದಿಲ್ಲ ಎಂದುಕೊಂಡು ಅನಾಮಿಕ ಅಲ್ಲಿಂದ ತಾನು ಹೋದಳು ಇನ್ನು ರೂಮಿನೊಳಗೆ ಹೋದ ಜಯಮ್ಮ ಹೀಗಂದುಕೊಳ್ಳುತ್ತಾಳೆ ಇನ್ನು ಇವಳನ್ ಮುಗಿಸ್ಬೇಕು ಅಂತ ಟ್ರೈ ಮಾಡಿದ ವಿಷಯ ಇವಳಿಗೆ ಅರ್ಥವಾದ ಆಗಿದೆ ಇಲ್ಲಾಂದ್ರೆ ಸಿನಿಮಾದ ಹಾಗೆ ಕತೆ ಬರ್ದೆ ಅಂತ ಸುಳ್ಳು ಹೇಳಿ ನನ್ನ ಮೇಲೆ ಹಾಗೆ ತೋರಿಸ್ಕೊತಾ ಇದ್ದಾಳೆ ಈ ಡೈರೆಕ್ಟ್ ಆಗಿ ನನಗೆ ವಾರ್ನಿಂಗ್ ಕೊಟ್ಟ ಹಾಗಿದೆ ಏನು ಏನಾದ್ರೂ ಸರಿ ನಾನು ಮಾತ್ರ ಜಾಗೃತಿಯಾಗಿರ್ಬೇಕು ಎಂದು ಜಯಮ್ಮ ಭಯಪಡುತ್ತಾಳೆ ಹಾಗೆ ಕೆಲ ದಿನಗಳು ಕಳೆಯಿತು ಅನಾಮಿಕ ಇನ್ನು ಅತ್ತೆಯ ಮೇಲೆ ಹೇಗೆ ಹಾಗೆ ತೀರಿಸಿಕೊಳ್ಳಬೇಕು ಅಂತ ಆಲೋಚಿಸುತ್ತಾ ಇರುತ್ತಾಳೆ ಹಾಗೆ ದಿನಗಳು ಕಳೆಯುತ್ತದೆ ಅನಾಮಿಕ ಜಯಮ್ಮ ಇಬ್ಬರು ಆ ದಿನದಿಂದ ಇಬ್ಬರು ಜಾಗೃತಿಯಾಗಿದ್ದು ಯಾವುದೇ ವಿವಾದವೂ ಇಲ್ಲದಂತೆ ಇರುತ್ತಾರೆ ಒಂದು ದಿನ ಅನಾಮಿಕ ಹೀಗಂದುಕೊಳ್ಳುತ್ತಾಳೆ ದಿನವೂ ಹಾಲ್ನಲ್ಲಿ ಗತ್ತಿನಿಂದ ಬಂದು ಟಿವಿ ಸ್ವಿಚ್ ಫ್ಯಾನ್ ಸ್ವಿಚ್ ಹಾಕಿ ಕೂತ್ಕೊಂಡಿರ್ತಾಳೆ ಆ ಸ್ವಿಚ್ಗೆ ಕರೆಂಟ್ ಶಾಕ್ ಹೊಡೆಯೋ ಹಾಗೆ ಮಾಡ್ತೀನಿ ಆಗ ಅವಳು ಬಂದು ಸ್ವಿಚ್ ಹಾಕ್ಲಿಕ್ಕೆ ಬೆರಳಿಟ್ಟಾಳೆ ಕರೆಂಟ್ ತಾಗಿ ವಿಲವಿಲ ಅಂತ ಒದ್ದಾಡ್ತಾಳೆ ಅದನ್ನ ನಾನು ಕಣ್ಣಾರೆ ನೋಡಿ ಸಂತೋಷ ಪಡ್ತೀನಿ ಆಗ ಯಾರಿಗೂ ನನ್ನ ಮೇಲೆ ಅನುಮಾನನೇ ಬರೋದಿಲ್ಲ ಎಂದು ಅನಾಮಿಕ ಒಂದು ಪ್ಲಾನ್ ಹಾಕುತ್ತಾಳೆ ಹಾಗೆ ಒಂದೆರಡು ದಿನ ಕಳೆಯುತ್ತದೆ ಒಂದು ದಿನ ಅನಾಮಿಕ ಬೆಳಗಿನ ಜಾವವೇ ಎದ್ದು ಅತ್ತೆ ರೂಮ್ಗೆ ಹೋಗುತ್ತಾಳೆ ಒಳ್ಳೆ ನಿದ್ದೆಯಲ್ಲಿದ್ದಾಳೆ ಎರಡು ಗಂಟೆ ತನಕ ಏಳೋದಿಲ್ಲ ಇದರೊಳಗೆ ನನ್ನ ಕೆಲಸ ಮುಗಿಸ್ಕೊಳ್ಬೇಕು ಎಂದು ಹೊರಗೆ ಹೋಗಿ ಟಿವಿ ಹಾಗೂ ಫ್ಯಾನ್ ಸ್ವಿಚ್ಗೆ ಕರೆಂಟ್ ತಗುಲುವ ಹಾಗೆ ಮಾಡಿ ಹೊರಟು ಹೋಗುತ್ತಾಳೆ ಆಗ ಒಂದು ಗಂಟೆಯ ನಂತರ ಬೆಳ್ಳಗೆ ಬೆಳಗಾಯಿತು ಅನಾಮಿಕ ಜಯಮ್ಮ ಬರುವುದಕ್ಕಾಗಿ ಕುಳಿತುಕೊಂಡು ನೋಡುತ್ತಾ ಇರುತ್ತಾಳೆ ಇಷ್ಟರಲ್ಲಿ ನಿದ್ದೆಯಿಂದ ಇದ್ದ ಜಯಮ್ಮ ಹೊರಗೆ ಬರುತ್ತಾಳೆ ಜಯಮ್ಮ ಅಭ್ಯಾಸದಂತೆ ಟಿವಿ ಹಾಕಬೇಕು ಎಂದು ಟಿವಿ ಹಾಕಲಿಕ್ಕೆ ಹೋಗುತ್ತಾಳೆ ಅನಾಮಿಕ ಬಹಳ ಆಸಕ್ತಿಯಿಂದ ಏನು ನಡೆಯುತ್ತೆ ಅಂತ ಕಾಯುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಆಕೆ ಸ್ವಿಚ್ ಹಾಕಲಿಕ್ಕೆ ಹೋಗುವಾಗ ಅವಳ ಮಗ ರಾಮು ಬಾಗಿಲ ಹತ್ತಿರ ಬಂದು ಅವಳನ್ನು ಕರೆಯುತ್ತಾನೆ ಅಮ್ಮ ಅನಾಮಿಕ ಸರ್ಪ್ರೈಸ್ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ರಾಮುವನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಇನ್ನು ಜಯಮ್ಮ ಟಿವಿ ಹಾಕುವುದನ್ನು ನಿಲ್ಲಿಸಿ ಮಗನ ಹತ್ತಿರ ಹೋಗುತ್ತಾಳೆ ಅನಾಮಿಕ ತನ್ನ ಗಂಡ ಬಂದ ಅನ್ನುವ ಸಂತೋಷದಿಂದ ಅವನ ಹತ್ತಿರ ಹೋಗುತ್ತಾಳೆ ಏನೋ ಹೇಳದೆ ಕೇಳದೆ ಬಂದೆ ನಿಮ್ಮಿಬ್ಬರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೀಗೆ ಮಾಡಿದೆ ಅಮ್ಮ ನಿನ್ನ ಸರ್ಪ್ರೈಸ್ ಬಹಳ ಸಂತೋಷ ಕೊಟ್ಟಿದೆ ಆದ್ರೆ ಒಳಗೆ ಬನ್ನಿ ಶ್ರೀಯವರೇ ಎಂದು ಅನ್ನುತ್ತಾಳೆ ಅನಾಮಿಕ ಇನ್ನು ರಾಮು ಒಳಗಡೆಗೆ ಬಂದು ಕುಳಿತುಕೊಳ್ಳುತ್ತಾನೆ ಏನೋ ಇಲ್ಲಿ ಇಷ್ಟು ಬೆಳಿಗ್ಗೆನೆ ಇಷ್ಟು ಉಬ್ಬಸ ಬಂದ ಹಾಗಿದೆ ಎಂದು ಪಕ್ಕದಲ್ಲೇ ಇದ್ದ ಫ್ಯಾನ್ ಸ್ವಿಚ್ ಮೇಲೆ ಕೈ ಇಡುತ್ತಾನೆ ಅದರಿಂದ ರಾಮುಗೆ ಕರೆಂಟ್ ಶಾಕ್ ಹೊಡೆಯಿತು ವಿಲವಿಲ ಒದ್ದಾಡುತ್ತಾನೆ ಅದನ್ನು ನೋಡಿದ ಇಬ್ಬರು ಬಹಳ ಭಯಪಡುತ್ತಾರೆ ಅನಾಮಿಕಳಿಗೆ ಆಗ ನಿಜವಾದ ವಿಷಯ ಅರ್ಥವಾಗುತ್ತದೆ ಓಡಿ ಹೋಗಿ ಮೈನ್ ಸ್ವಿಚ್ ಆಫ್ ಮಾಡುತ್ತಾಳೆ ಅದರಿಂದ ರಾಮುವನ್ನು ಕರೆಂಟ್ ಬಿಟ್ಟು ಬಿಡುತ್ತದೆ ದೇವ್ರೇ ಇನ್ನು ಸ್ವಲ್ಪ ಸಮಯ ಆದ್ರೆ ಬಂದ ದಿನನೇ ಮೇಲಕ್ಕೆ ಹೋಗ್ತಾ ಇದ್ದೆ ಅಯ್ಯೋ ಅದೇನೋ ಮಾತುಗಳು ರೀ ಹಾಗೆ ಅನ್ಬೇಡಿ ಆದ್ರೂ ಆ ಸ್ವಿಚ್ಗೆ ಕರೆಂಟ್ ಹೇಗೆ ಬರುತ್ತೆ ಅದು ಸ್ವಲ್ಪ ದಿನದಿಂದ ರಿಪೇರಿಯಲ್ಲಿದೆ ಸರಿ ಮಾಡಿಸ್ಬೇಕು ನೀವು ರೂಮ್ಗೆ ಹೋಗಿ ಫ್ರೆಶ್ ಆಗಿ ಎಂದು ತನ್ನ ಗಂಡನನ್ನು ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ ಆಗ ಜಯಮ್ಮ ಹಾಲ್ನಿಂದ ಹೊರಗೆ ಬರುತ್ತಾಳೆ ಇವಳು ನನ್ನನ್ನು ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ ಹಾಗಿದೆ ಸಮಯಕ್ಕೆ ಸರಿಯಾಗಿ ನನ್ನ ಮಗ ಮನೆಗೆ ಬಂದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದ್ರೆ ನಾನು ಕಾಗೆ ಹಾಗೆ ಕರೆಂಟ್ ಶಾಕ್ ತಗಲಿ ಹೋಗ್ತಾ ಇದ್ದೆ
ಎಂದುಕೊಂಡು ಪಕ್ಕಕ್ಕೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ರಾಮು ಬಾತ್ರೂಮ್ಗೆ ಹೋಗುತ್ತಲೇ ಹೀಗಂದುಕೊಳ್ಳುತ್ತಾಳೆ, ಓ ದೇವ್ರೆ ಎಂತ ಕೆಲಸ ನಡೆದು ಹೋಗ್ತಾ ಇತ್ತು. ದೇವರ ದಯದಿಂದ ತಕ್ಷಣ ಮೇನ್ ಸ್ವಿಚ್ ಆಫ್ ಮಾಡಿದ್ದರಿಂದ ನನ್ನ ಗಂಡನಿಗೆ ಏನೂ ಆಗ್ಲಿಲ್ಲ. ಇಲ್ಲ ಅಂದ್ರೆ ಅಮ್ಮ ಬಹಳ ಘೋರ ನಡೀತಾ ಇತ್ತು. ಇನ್ನು ಕೆಲವು ದಿನ ಸೈಲೆಂಟ್ ಆಗಿರಬೇಕು ಎಂದು ಅಂದುಕೊಳ್ಳುತ್ತಾಳೆ ಅನಾಮಿಕಾ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ರಾಮು ಜಯಮ್ಮನ ಹತ್ತಿರ ಹೋಗುತ್ತಾನೆ. ಅಮ್ಮ, ಇಲ್ಲಿ ನಿನ್ಗೆ ಎಲ್ಲವೂ ಚೆನ್ನಾಗಿ ಇದೆಯಲ್ಲ, ಯಾವ ತರದ ತೊಂದರೆನೂ ಇಲ್ವಲ್ಲ, ನಿನ್ ಸೊಸೆ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳ ಎಂದು ರಾಮು ಕೇಳುತ್ತಾನೆ. ಆಗ ಜಯಮ್ಮ ಇದ್ದಿದ್ದನ್ನು ಹೇಳಿದರೆ ಎಲ್ಲಿ ಎಲ್ಲ ವಿಷಯವೂ ಹೊರಗೆ ಬರುತ್ತದೋ ಎಂದು ಭಯಪಡುತ್ತಾಳೆ. ಆ ಇಲ್ಲಿ ನನಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಕಣೋ, ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ನನಗೆ ಗೊತ್ತಮ್ಮ, ಅನಾಮಿಕಾ ಬಹಳ ಒಳ್ಳೆಯವಳು ಅಂತ. ಸರಿಯಮ್ಮ, ನಾನು ನಾಳೆ ಅಮೆರಿಕಾಗೆ ಹೋಗ್ತಾ ಇದ್ದೀನಿ, ನೀನು ಅನಾಮಿಕಾ ಜಾಗ್ರತೆಯಾಗಿರಿ. ಆ ಮಾತು ಕೇಳಿದ ಜಯಮ್ಮ ಬಹಳ ಭಯಪಡುತ್ತಾಳೆ. ಏನೋ, ನೀನ್ ಈ ಮನೆಯಿಂದ ಹೊರಟು ಹೋದ್ರೆ ಇನ್ನು ನನ್ನ ಪರಿಸ್ಥಿತಿ ಏನಾಗುತ್ತೆ? ಬೇಡ, ನೀನ್ ಇಲ್ಲೇ ಇದ್ಬಿಡೋ, ಇಲ್ಲಾಂದ್ರೆ ನಿನ್ನ ಜೊತೆ ಅನಾಮಿಕನ್ ಕೂಡ ಕರ್ಕೊಂಡು ಹೋಗು. ಅಮ್ಮ, ಏನಾಗಿದೆ ನಿನಗೆ? ಈಗ್ಲೇ ನೀನು ಎಲ್ಲ ಹ್ಯಾಪಿ ಅಂತಿದ್ದೆ. ನನಗೆ ಹೊಸ ಪ್ರಾಜೆಕ್ಟ್ ಬಂದಿದೆ, ನಾನು ಖಚಿತವಾಗಿ ಹೋಗ್ಲೇಬೇಕು. ಮತ್ತೆ ಕೆಲವು ದಿನದಲ್ಲಿ ಹಿಂದಿರುಗಿ ಬಂದು ಇಲ್ಲೇ ಇದ್ಬಿಡ್ತೀನಿ ಮಗ. ಹೀಗೆ ಅಂದಾಗ ಜಯಮ್ಮಳಿಗೆ ಏನೂ ಅನ್ನಲಾಗಲಿಲ್ಲ. ಸರಿ ಬಿಡು, ಆದಷ್ಟು ಬೇಗ ಮನೆಗೆ ತಿರುಗಿ ಬಂದ್ಬಿಡು. ಸರಿಯಮ್ಮ ಎಂದು ಹೊರಗೆ ಹೊರಟು ಹೋಗುತ್ತಾನೆ ರಾಮು. ಇನ್ನು ರಾಮುವನ್ನು ಮರುದಿನ ಜಯಮ್ಮ ಅನಾಮಿಕಾ ಮನೆಯಿಂದ ಕಳಿಸುತ್ತಾರೆ. ರಾಮು ಹೋಗುತ್ತಲೇ ಅನಾಮಿಕಾ ತನ್ನ ಫೋನ್ ಅನ್ನು ತನ್ನ ಕಿವಿಯ ಹತ್ತಿರ ಇಟ್ಟುಕೊಳ್ಳುತ್ತಾಳೆ. ಆ ಹೇಳಿ ರಾಧಾ, ನಿನ್ನೆ ಎಲ್ಲ ಬಿಸಿಯಾಗಿದ್ದೆ ಕಣೆ, ಫೋನ್ ಮಾಡೋಕ್ಕಾಗಿಲ್ಲ. ಆ ನಿನ್ನೆ ಸೀರಿಯಲ್ ನೋಡಿದೆ, ಸೊಸೆನೆ ಸಾಯಿಸ್ಬೇಕು ಅಂತ ಅಂದ್ಕೊಂಡ ಅತ್ತೆಯ ಪ್ಲಾನ್ ಫೇಲ್ ಆಗಿ ಸೊಸೆನೆ ಅತ್ತೆನ ಸಾಯಿಸುವ ಸೀನ್ ನನಗೆ ತುಂಬಾ ಹಿಡಿಸಿದೆ ಎಂದು ಜಯಮ್ಮಳಿಗೆ ಕೇಳುವ ಹಾಗೆ ಹೇಳುತ್ತಾಳೆ ಅನಾಮಿಕಾ. ಅದನ್ನು ಕೇಳಿದ ಜಯಮ್ಮ ಭಯಪಡುತ್ತಾ ಅವಳ ರೂಮಿಗೆ ಹೊರಟು ಹೋಗುತ್ತಾಳೆ. ನಾನು ಇಲ್ಲಿಯೇ ಇದ್ರೆ ಇವಳು ನನ್ನನ್ನ ಸಾಯಿಸೋ ಹಾಗೆ ಇದ್ದಾಳೆ, ಸ್ವಲ್ಪ ದಿನ ಎಲ್ಲಿಗಾದ್ರೂ ಹೋದ್ರೆ ಒಳ್ಳೇದು ಎಂದು ಜಯಮ್ಮ ತನ್ನ ಬ್ಯಾಗ್ ಸಿದ್ಧ ಮಾಡಿಕೊಂಡು ಹೊರಗೆ ಬರುತ್ತಾಳೆ. ಎಲ್ಲಿ ಹೋಗ್ತೀರಾ ಅತ್ತೆ? ನನ್ನ ಹಾಗೆ ಆರುವ ಮೊದಲೇ ಎಲ್ಲಿಗೋ ಹೊರಟ ಹಾಕಿದೆ. ನಿನ್ನ ಹಾಗೆ ಹಾರೋ ಹಾಗೆ ಅಂದ್ರೆ ಏನೇ, ನಾನ್ ನಿನಗೆ ಏನ್ ಅನ್ಯಾಯ ಮಾಡಿದೆ? ಆದ್ರೆ ಸ್ವಲ್ಪ ಸಮಯ ಇರಿ, ನಿಮ್ಗೆ ತಿಳಿಯುತ್ತೆ ಎಂದು ಮುಖಕ್ಕೆ ಮತ್ತಿನ ಮಂದು ಸ್ಪ್ರೇ ಮಾಡುತ್ತಾಳೆ ಅನಾಮಿಕಾ. ಅದರಿಂದ ಪ್ರಜ್ಞೆ ತಪ್ಪಿ ಹೋಗುತ್ತಾಳೆ ಜಯಮ್ಮ, ಬಿದ್ದು ಹೋಗುತ್ತಾಳೆ. ಸ್ವಲ್ಪ ಸಮಯಕ್ಕೆ ಜಯಮ್ಮಳಿಗೆ ಎಚ್ಚರವಾಗುತ್ತದೆ. ಕಣ್ಣು ತೆರೆದು ನೋಡುತ್ತಾಳೆ, ತನ್ನ ಬೆಡ್ ಮೇಲಿದ್ದಾಳೆ ಅಂತ ಅಂದುಕೊಂಡು ಆ ಕಡೆ ಈ ಕಡೆ ನೋಡುತ್ತಾಳೆ. ಅವಳನ್ನು ಒಂದು ರೈಲು ಹಳಿಯ ಮೇಲೆ ಕಟ್ಟಿ ಮಲಗಿಸಿರುತ್ತದೆ. ಎದುರಲ್ಲಿ ಅನಾಮಿಕಾ ನಿಂತು ಸಂತೋಷವಾಗಿ ನೋಡುತ್ತಿದ್ದಾಳೆ. ಅಮ್ಮೋ, ಏನು ನಾನು ಇಲ್ಲಿದ್ದೀನಿ ಅಮ್ಮ. ಅನಾಮಿಕಾ, ನನ್ಗೆ ಏನಕ್ಕೆ ಹೀಗ್ ಮಾಡ್ತಾ ಇದ್ದೀಯಾ? ಏನಕ್ಕೆ, ನಿಮಗೆ ಗೊತ್ತಿಲ್ವಾ? ಅಮ್ಮ, ನನ್ನನ್ನು ಕ್ಷಮಿಸು. ಆ ದಿನ ನಿನಗೆ ಹಾಗೆ ಮಾಡಿ ನಾನು ತಪ್ಪು ಮಾಡಿದೆ, ನಿನಗೆ ಕೈ ಮುಗಿತೀನಿ. ನನ್ನನ್ನೇ ಸಾಯಿಸ್ಬೇಕು ಅಂತ ಅಂದುಕೊಂಡ ನಿಮ್ಮನ್ನ ಹಾಗೆ ಬಿಡೋದು ಕೂಡ ಒಳ್ಳೇದಲ್ಲ. ನಿಲ್ಲಿ, ಇನ್ ಸ್ವಲ್ಪ ಸಮಯದಲ್ಲಿ ರೈಲು ಬರುತ್ತೆ, ಆಗ ಹಾಯಾಗಿ ಸತ್ತು ಹೋಗಿ ಎಂದು ನಗುತ್ತಿರುತ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ರೈಲು ಬರುತ್ತಾ ಇರುತ್ತದೆ. ಅದನ್ನು ನೋಡಿದ ಜಯಮಳಿಗೆ ಅರ್ಧ ಪ್ರಾಣ ಹೊರಟ ಹೋದ ಹಾಗಿದೆ. ಅಮ್ಮ ಅನಾಮಿಕಾ, ಇನ್ಯಾವತ್ತೂ ಹೀಗೆ ಮಾಡಲ್ಲಮ್ಮ, ನನ್ನ ಕಾಪಾಡಮ್ಮ ಎಂದು ಜಯಮ್ಮ ಪದೇ ಪದೇ ಬೇಡಿಕೊಳ್ಳುತ್ತಾಳೆ ಅನಾಮಿಕಳನ್ನು. ಆಗ ಅನಾಮಿಕಳಿಗೆ ಪಾಪ ಎನಿಸಿ ರೈಲು ಹತ್ತಿರ ಬರುತ್ತದೆ ಎನ್ನುವಾಗ ಅತ್ತೆಯ ಕಟ್ಟು ಬಿಚ್ಚಿ ಪಕ್ಕಕ್ಕೆ ಎಳೆದು ಪ್ರಾಣ ಕಾಪಾಡುತ್ತಾಳೆ. ನಿಮ್ಮನ್ನ ಸಾಯಿಸ್ಬೇಕು ಅಂದ್ಕೊಂಡ್ರೆ ಇಲ್ಲಿ ತನಕ ಕರ್ಕೊಂಡು ಬರಬೇಕಾಗಿಲ್ಲ, ಕೇವಲ ನಿಮಗೆ ಬುದ್ಧಿ ಬರಬೇಕು ಅಂತಲೇ ಹೀಗೆ ಮಾಡಿದೆ. ನನಗೆ ಬುದ್ಧಿ ಬಂತಮ್ಮ, ಇನ್ಯಾವತ್ತೂ ಹೀಗೆ ಕಿರಾತಕವಾಗಿ ನಡ್ಕೊಳ್ಳೋದಿಲ್ಲ, ನನ್ನನ್ನ ನಂಬು ತಾಯಿ ಎಂದು ಮಾತು ಕೊಡುತ್ತಾಳೆ ಜಯಮ್ಮ. ಇನ್ನು ಅತ್ತೆ ಸೊಸೆಯರಿಬ್ಬರು ಮನೆಗೆ ಹೊರಟು ಹೋಗುತ್ತಾರೆ. ಆ ದಿನದಿಂದ ಬದಲಾವಣೆ ಬಂದು ಮಾತು ಮಾತಿಗೂ ಜಗಳ ಆಡಿಕೊಳ್ಳದೆ ಒಂದೇ ಮಾತಿಗೆ ಕಟ್ಟು ಬಿದ್ದು ಸಂತೋಷವಾಗಿ ಇರುತ್ತಾರೆ ಅತ್ತೆ ಸೊಸೆಯರಿಬ್ಬರು. ರಾಮಾಪುರ ಅನ್ನುವ ಊರಿನಲ್ಲಿ ಜಾನಕಿ ಅನ್ನುವ ಒಬ್ಬ ಹೆಂಗಸಿದ್ದಳು. ಅವಳಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ವರುಣ. ಮನೆಯ ಹತ್ತಿರ ಹೊಲದ ಕೆಲಸ ಮಾಡಿಕೊಂಡು ಬಹಳ ಬೆಳೆ ಬೆಳೆಯುತ್ತಾ ಜೀವಿಸುತ್ತಿದ್ದನು. ಇನ್ನು ವರುಣನಿಗೆ ಮದುವೆ ವಯಸ್ಸು ಬರುತ್ತದೆ. ಮದುವೆ ಸಂಬಂಧ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಈ ಕ್ರಮದಲ್ಲಿ ಅನಾಮಿಕಾ ಅನ್ನುವ ಒಂದು ಹುಡುಗಿಯನ್ನು ನೋಡಿ ವರುಣನಿಗೆ ಬಹಳ ಹಿಡಿಸಿ ಅವಳನ್ನೇ ಕಾಯಂ ಮಾಡಿಕೊಳ್ಳುತ್ತಾರೆ. ಹಾಗೆ ಕೆಲ ದಿನಗಳಿಗೆ ಅನಾಮಿಕಳಿಗೆ ವರುಣನಿಗೆ ಮದುವೆ ಮಾಡುತ್ತಾರೆ. ಇನ್ನು ಬಂದ ಹೊಸದರಲ್ಲಿ ಜಾನಕಿ ಅನಾಮಿಕಳಿಗೆ ಹೀಗನ್ನುತ್ತಾಳೆ. ಅನಾಮಿಕಾ, ತಗೋ ಈ ಮನೆಯ ಬೀಗದ ಕೈಗಳು, ನನಗಂತೂ ವಯಸ್ಸಾಗಿ ಹೋಗಿದೆ, ಇನ್ನು ಮನೆ ಜವಾಬ್ದಾರಿ ಎಲ್ಲ ನಿನ್ನದೇ. ಅಯ್ಯೋ ಅತ್ತೆ, ನನ್ಗೇನೆ ತಿಳಿದಿದೆ ಅತ್ತೆ ಇದೆಲ್ಲ,
ಈಗ ಇವೆಲ್ಲ ಜವಾಬ್ದಾರಿ ನನಗೆ ಕೊಟ್ರೆ ನನಗೆ ಏನು ಮಾಡೋಕ್ಕಾಗಲ್ಲ. ನೀವು ಇರೋಷ್ಟು ದಿನವೂ ಈ ಜವಾಬ್ದಾರಿ ಎಲ್ಲ ನೀವೇ ತಗೊಳ್ಳಿಯತ್ತೆ. ಆಹಾ, ನನಗೆ ಬಂಗಾರದಂತ ಸೊಸೆ ಸಿಕ್ಕಿದ್ದಾಳೆ ಎಂದು ಜಾನಕಿ ಹೊಗಳುತ್ತಾ ಇರುತ್ತಿದ್ದಳು. ಹಾಗೆ ಜಾನಕಿ, ಅನಾಮಿಕ, ವರುಣ ಮೂವರು ಬಹಳ ಒಟ್ಟಾಗಿ ಇರುತ್ತಾರೆ. ವರುಣನಿಗೆ ಹೊಲದ ಕೆಲಸದಲ್ಲಿ ಅತ್ತೆ ಸೊಸೆಯರಿಬ್ಬರು ಸಹಾಯ ಮಾಡುತ್ತಿರುತ್ತಾರೆ. ಹಾಗೆ ಸಂತೋಷವಾಗಿ ಅವರ ಜೀವನ ಸಾಗುತ್ತಿದ್ದಿತು. ಒಂದು ದಿನ ಅನಾಮಿಕ ವರುಣನ ಹತ್ತಿರ ಹೀಗನ್ನುತ್ತಾಳೆ, ನನಗೆ ಮದುವೆ ಆದ ದಿನದಿಂದ ಬಹಳ ಅಂದ್ರೆ ಬಹಳ ಸಂತೋಷವಾಗಿದೆ ರೀ. ಅಂದ್ರೆ ಮದುವೆಗ್ ಮೊದಲು ನಿನ್ನ ಜೀವನದಲ್ಲಿ ಸಂತೋಷ ಇರಲಿಲ್ವಾ? ನಿಮಗೆ ಎಲ್ಲ ಗೊತ್ತಲ್ಲ ರೀ, ಚಿಕ್ಕಂದಿನಲ್ಲೇ ನನ್ನ ಅಮ್ಮ ಅಪ್ಪ ಸತ್ತು ಹೋಗಿದ್ದರು. ಇನ್ನು ಗತಿ ಇಲ್ಲದ ನನ್ನನ್ನು ಚಿಕ್ಕಮ್ಮ ಚಿಕ್ಕಪ್ಪ ಒಂದು ಭಾರ ಅಂತಲೇ ನನ್ನನ್ನು ಸಾಕಿದ್ರು. ಇನ್ನು ಮದುವೆ ಆದ್ರೆ ನನ್ನ ಜೀವನದಲ್ಲಿ ಎಂಥವನು ಬರ್ತಾನೋ, ಜೀವನದಲ್ಲಿ ಇನ್ನೂ ಎಷ್ಟು ಕಷ್ಟ ನೋಡ್ಬೇಕು ಅಂತ ಭಯವಾಗ್ತಿತ್ತು. ಆದ್ರೆ ಈಗ ನಿನ್ನಂತಹ ಗಂಡ ಸಿಕ್ಕಿದ್ರಿಂದ ನನಗೆ ಆ ಭಯವೇ ಇಲ್ಲದೆ ಪ್ರತಿದಿನವೂ ಸಂತೋಷವಾಗಿರ್ತೀನಿ ರೀ. ನನ್ನ ಹೆಂಡತಿನ ನಾನಲ್ದೆ ಮತ್ತಿನ್ಯಾರು ಚೆನ್ನಾಗಿ ನೋಡ್ಕೋತಾರೆ? ಆ ಜವಾಬ್ದಾರಿ ನಂದೇ ಅಲ್ವಾ? ಏನು ಅಂದ್ರೆ ನನಗೊಂದು ಮಾತು ಕೊಡಿ. ಏನು ಆ ಮಾತು ಕೇಳಿ, ತಪ್ಪದೇ ನಡೆಸ್ಕೊಡ್ತೀನಿ. ನೀವು ಯಾವತ್ತಿಗೂ ನನ್ನನ್ನ ಬಿಟ್ಟು ಹೋಗ್ಬಾರ್ದು, ನೀವಿಲ್ದಿದ್ರೆ ನಾನಿರೋದಿಲ್ಲ. ಹಾಗೆ ಯಾವತ್ತಿಗೂ ಆಗೋದಿಲ್ಲ. ನೀನೇನು ಭಯ ಪಡಬೇಡ, ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಸರಿನಾ? ಎಂದು ಅವರಿಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಇನ್ನು ಆಗಲೇ ದೇಶದಲ್ಲಿ ಹೊಸ ವೈರಸ್ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ನಡೆಯುತ್ತಾ ಇರುತ್ತದೆ. ಜನರಲ್ಲಿ ಆ ವೈರಸ್ ಬಗ್ಗೆ ಬಹಳ ಭಯವಿರುತ್ತದೆ. ಅದರಿಂದ ಗವರ್ಮೆಂಟ್ ಇದ್ದಕ್ಕಿದ್ದ ಹಾಗೆ ಲಾಕ್ಡೌನ್ ಪ್ರಕಟಿಸುತ್ತದೆ. ಅದರಿಂದ ವರುಣ್ ಗಾಬರಿಯಾಗುತ್ತಾನೆ. ಅದನ್ನು ಗಮನಿಸಿದ ಅನಾಮಿಕ ವರುಣ್ ಹತ್ತಿರ ಹೀಗನ್ನುತ್ತಾಳೆ, ಏನು ಅಂದ್ರೆ ಏನಕ್ಕೆ ಅಷ್ಟೊಂದು ಗಾಬರಿಯಿಂದ ಇದ್ದೀರಾ? ಇಲ್ನೋಡು, ಈ ಮಹಾಮಾರಿ ಬಂದಾಗಿನಿಂದ ದೇಶವೆಲ್ಲ ಲಾಕ್ಡೌನ್ ಆಗಿದೆ. ಕೈಗೆ ಬಂದ ಬೆಳೆಯನ್ನು ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಾಟ ಮಾಡಬೇಕು, ಇಲ್ಲ ಅಂದ್ರೆ ಹಾಳಾಗಿ ಹೋಗುತ್ತೆ. ನಾಳೆ ತಗೊಂಡು ಹೋಗಿ ಮಾರಿ ಬರೋಣ ಅಂತಿದ್ದೀನಿ. ಅಯ್ಯೋ, ಈ ಸಮಯದಲ್ಲಿ ಹೊರಗೆ ಹೋಗೋದು ಅಂದ್ರೆ ಬಹಳ ಕಷ್ಟ ರೀ. ಮೊದ್ಲೇ ದಿನಗಳು ಸರಿ ಇಲ್ಲದೆ ಎಷ್ಟೋ ಘೋರ ನಡೀತಾ ಇದೆಯಲ್ಲ, ನೋಡಿದಿರಲ್ಲ, ನೀವು ಹೋಗ್ಬೇಡಿ. ಹಾಗಂದ್ರೆ ಹೇಗೆ ಅನಾಮಿಕಾ? ಕಷ್ಟಪಟ್ಟು ಬೆಳೆದ ಬೆಳೆ ಎಲ್ಲ ಕಣ್ಣ ಮುಂದೆ ನಾಶವಾಗುತ್ತೆ. ನಾನು ಜಾಗೃತಿಯಾಗಿ ಬರ್ತೀನಿ, ನೀನೇನು ಚಿಂತಿಸ್ಬೇಡ, ಸರಿನಾ? ಎಂದು ಹೇಳಿ ವರುಣ್ ಅನಾಮಿಕ ಬೇಡ ಅಂತ ಹೇಳುತ್ತಿದ್ದರು. ತನ್ನ ಟ್ರ್ಯಾಕ್ಟರ್ ತೆಗೆದುಕೊಂಡು ಧಾನ್ಯ ತೆಗೆದುಕೊಂಡು ಪಟ್ಟಣಕ್ಕೆ ಹೋಗುತ್ತಾನೆ. ಧಾನ್ಯ ಪಟ್ಟಣದಲ್ಲಿ ಮಾರಾಟ ಮಾಡುತ್ತಾನೆ. ಇನ್ನು ಧಾನ್ಯ ಮಾರಿದ ದುಡ್ಡನ್ನು ತೆಗೆದುಕೊಂಡು ಮಾರನೇ ದಿನ ಮನೆಗೆ ಬರುತ್ತಾನೆ. ವರುಣನನ್ನು ನೋಡಿದ ಜಾನಕಿ ಅನಾಮಿಕರ ಮುಖದಲ್ಲಿ ನಗು ಬರುತ್ತದೆ. ಅನಾಮಿಕ ಹತ್ತಿರಕ್ಕೆ ಬರುತ್ತಿರುತ್ತಾಳೆ. ನನ್ನಿಂದ ಸ್ವಲ್ಪ ದೂರ ಇರಿ, ನಾನು ಈಗಲೇ ಅಲ್ವಾ ಪಟ್ಟಣದಿಂದ ಬಂದಿದ್ದು, ಅಲ್ಲಿ ಬಹಳ ಕೇಸುಗಳಿತ್ತು, ಜಾಗೃತಿಯಾಗಿದ್ರೆ ನಮಗೆ ಒಳ್ಳೆಯದಲ್ವಾ? ಎಂದು ವರುಣ ಹೇಳಿ ಒಳಗಡೆಗೆ ಹೋಗುತ್ತಾನೆ. ಇನ್ನು ಮಾರನೇ ದಿನದಿಂದಲೇ ವರುಣನಿಗೆ ಬಹಳ ಶೀತವಾಗುತ್ತದೆ, ಕೆಮ್ಮು ಕೂಡ ಬರುತ್ತಿರುತ್ತದೆ. ಅದರಿಂದ ಅನಾಮಿಕ ಗಾಬರಿಯಾಗುತ್ತಾಳೆ. ಏನು ಅಂದ್ರೆ ನನ್ಗೆ ಯಾಕೋ ಗಾಬರಿ ಆಗ್ತಿದೆ, ಒಂದು ಸಲ ಹೋಗಿ ಚೆಕಪ್ ಮಾಡಿದ್ರೆ ಒಳ್ಳೆಯದು ರೀ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಎಂದು ಅವರು ಮಾಸ್ಕ್ ಹಾಕಿಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾರೆ. ಅಲ್ಲಿ ಡಾಕ್ಟರ್ ವರುಣನನ್ನು ಚೆಕ್ ಮಾಡುತ್ತಾರೆ. ಆ ವೈರಸ್ ಪಾಸಿಟಿವ್ ಅಂತ ಹೇಳುತ್ತಾರೆ. ಅದನ್ನು ಕೇಳಿದ ಅನಾಮಿಕ ಬಹಳ ಭಯಪಟ್ಟು ಹೋಗುತ್ತಾಳೆ, ಅಳಲಿಕ್ಕೆ ಶುರು ಮಾಡುತ್ತಾಳೆ. ಅದನ್ನು ನೋಡಿದ ವರುಣ್ ಹೀಗೆ ಅನ್ನುತ್ತಾನೆ, ಅನಾಮಿಕ ಈಗ ಏನಾಯ್ತು, ಸ್ವಲ್ಪ ದಿನದಲ್ಲಿ ಕಡಿಮೆಯಾಗುತ್ತೆ, ಭಯಪಡಬೇಡ ಎಂದು ಧೈರ್ಯ ಹೇಳುತ್ತಾನೆ. ಹಾಗೆ ಕೆಲ ದಿನಗಳ ಟ್ರೀಟ್ಮೆಂಟ್ ನಡೆಯುತ್ತದೆ. ಬಹಳ ದುಡ್ಡು ಖರ್ಚಾಗುತ್ತದೆ. ದಿನ ದಿನಕ್ಕೆ ವರುಣನ ಪರಿಸ್ಥಿತಿ ವಿಷಮಿಸುತ್ತಾ ಇರುತ್ತದೆ. ಒಂದು ದಿನ ಬೆಳಗ್ಗೆ ಅನಾಮಿಕ ಬಂದು ನೋಡುವ ಹೊತ್ತಿಗೆ ವರುಣನ ಪ್ರಾಣ ಹೊರಟು ಹೋಗಿರುತ್ತದೆ. ವರುಣನನ್ನು ನೋಡಿ ಅನಾಮಿಕ ದುಃಖ ತಡೆದುಕೊಳ್ಳಲಾರದೆ ಕುಸಿದು ಬೀಳುತ್ತಾಳೆ. ಒಂದೇ ಸಲಕ್ಕೆ ಅವಳ ಜೀವನದಲ್ಲಿ ಕತ್ತಲು ತುಂಬಿ ಹೋಗುತ್ತದೆ. ನಂತರ ತಿಂಗಳು ಆಗಿ ಹೋಗುತ್ತದೆ. ಅನಾಮಿಕ ಆ ನೋವಿನಿಂದ ಮೇಲಕ್ಕೆ ಏಳಲಾಗುವುದಿಲ್ಲ. ಆಗ ಜಾನಕಿ ಅನಾಮಿಕಳ ಹತ್ತಿರ ಬರುತ್ತಾಳೆ. ಅಮ್ಮ, ಅನಾಮಿಕ ಇನ್ನು ನಡೆದಿರೋದೆಲ್ಲ ಮರೆತು ಹೋಗಿ ಮಾಮೂಲಿಯಾಗಿರು ತಾಯಿ ಎಂದು ಜಾನಕಿ ಅನಾಮಿಕಳಿಗೆ ಧೈರ್ಯ ಹೇಳಲಿಕ್ಕೆ ಹೋಗುತ್ತಾಳೆ. ಆದರೆ ಅನಾಮಿಕ ಏನು ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ. ನಿನಗೇನು ಹೇಳ್ತಾ ಇಲ್ಲ, ಆದ್ರೆ ಮನೆ ಪರಿಸ್ಥಿತಿ ಬಹಳ ಕಷ್ಟವಾಗಿದೆ ಮಾ, ಇರೋ ದುಡ್ಡು ಎಲ್ಲ ಖರ್ಚಾಗಿ ಹೋಗಿದೆ, ನನಗೆ ಏನ್ ಮಾಡಬೇಕೋ ಅರ್ಥವಾಗುತ್ತಿಲ್ಲ. ಜಾನಕಿ ಹಾಗೆ ಅಂದಾಗ ಅನಾಮಿಕ ಮೇಲೇಳುತ್ತಾಳೆ, ಇನ್ನೇನು ಯೋಚಿಸ್ಬೇಡಿ ಅತ್ತೆ, ಇನ್ನು ಮೇಲಿನ ಎಲ್ಲ ಜವಾಬ್ದಾರಿನ ನಾನೇ ತಗೋತೀನಿ ಎಂದು ಧೈರ್ಯ ತಂದುಕೊಳ್ಳುತ್ತಾಳೆ ಅನಾಮಿಕ. ಟ್ರ್ಯಾಕ್ಟರ್ ಹತ್ತಿ ಹೊಲಕ್ಕೆ ಹೋಗುತ್ತಾಳೆ. ಅದನ್ನು ನೋಡಿದ ಜಾನಕಿ ಆಶ್ಚರ್ಯ ಹೋಗುತ್ತಾಳೆ. ಹಾಗೆ ಮೆಲ್ಲಗೆ ಹೊಲವನ್ನು ಉಳುವುದು ಕಲಿತುಕೊಳ್ಳುತ್ತಾಳೆ ಅನಾಮಿಕ.
ತನ್ನ ಹೊಲದಲ್ಲಿ ಕೆಲಸ ಮಾಡಿಕೊಳ್ಳುತ್ತಾ ಬೇರೆಯವರ ಹೊಲದಲ್ಲಿ ಕೂಡ ಉಳಲಿಕ್ಕೆ ಹೋಗುತ್ತಾಳೆ. ಅದರಿಂದ ಮನೆ ನಡೆಸುವುದಕ್ಕೆ ದುಡ್ಡು ಬರುತ್ತಿತ್ತು. ಹಾಗೆ ಸ್ವಲ್ಪ ದಿನ ಕಳೆದು ಬೆಳೆ ಬೆಳೆದು ಕೈಗೆ ಸ್ವಲ್ಪ ದುಡ್ಡು ಬರುತ್ತದೆ. ಒಂದು ವರ್ಷ ಕಳೆಯುತ್ತದೆ. ಅನಾಮಿಕಾ ಮನೆಗಾಗಿ ನಿರಂತರವಾಗಿ ಶ್ರಮ ಪಡುತ್ತಲೇ ಇರುತ್ತಾಳೆ. ತನಗೆ ಬಹಳ ಜೀವನ ಇದೆ ಅನ್ನುವುದೇ ಮರೆತು ಹೋಗುತ್ತಾಳೆ. ಒಂದೊಂದು ಸಲ ಜಾನಕಿ ಅನಾಮಿಕಳ ಭವಿಷ್ಯಕ್ಕಾಗಿ ನೆನೆಸಿಕೊಂಡು ಚಿಂತಿಸುತ್ತಾ ಇರುತ್ತಾಳೆ. ಪಾಪ, ನನ್ನ ಸೊಸೆ ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡು ಎಂತ ಕಷ್ಟ ಪಡ್ತಾ ಇದ್ದಾಳೋ. ಅವಳನ್ನ ನೆನೆಸ್ಕೊಂಡ್ರೆ ಪ್ರತಿ ಸಲ ನನಗೆ ಅಳುವೆ ಬರುತ್ತೆ. ಅವಳದ್ದು ಬಹಳ ಚಿಕ್ಕ ವಯಸ್ಸು, ಯಾರು ಏನೇ ಅಂದ್ಕೊಂಡ್ರು ಸರಿ, ಅವಳಿಗೆ ಮತ್ತೆ ಇನ್ನೊಂದು ಒಳ್ಳೆ ಸಂಬಂಧ ನೋಡಿ ಮತ್ತೆ ಮದುವೆ ಮಾಡಬೇಕು. ಅವಳ ಜೀವನ ಚೆನ್ನಾಗಾಗುತ್ತೆ. ನನ್ನ ನಿರ್ಣಯವನ್ನ ಖಚಿತವಾಗಿ ಅನಾಮಿಕಳಿಗೆ ಹೇಳಬೇಕು ಎಂದು ಬಲವಾಗಿ ನಿರ್ಣಯಿಸಿಕೊಳ್ಳುತ್ತಾಳೆ ಜಾನಕಿ. ಇನ್ನು ಆ ದಿನ ಅನಾಮಿಕಾ ಮನೆಗೆ ಬರುತ್ತಲೇ ಜಾನಕಿ ಹೀಗನ್ನುತ್ತಾಳೆ. ಅಮ್ಮ, ಅನಾಮಿಕಾ, ನಿನಗೆ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಮ್ಮ. ಏನತ್ತೆ? ನೀನು ಮತ್ತೆ ಮದುವೆ ಮಾಡ್ಕೋಬೇಕು. ನಿನಗೇನು ವಯಸ್ಸಾಗಿಲ್ಲಮ್ಮ. ಚಿಕ್ಕ ವಯಸ್ಸಿನಲ್ಲಿ ಗಂಡನ ಕಳೆದುಕೊಂಡವರು ಎಷ್ಟೋ ಜನ ಮತ್ತೆ ತಮ್ಮ ಜೀವನ ಮತ್ತೆ ಶುರು ಮಾಡ್ಲಿಲ್ಲ. ನಾನು ನಿನ್ನ ಅತ್ತೆ ಹಾಗಲ್ದೆ ಒಬ್ಬ ತಾಯಿಯ ಹಾಗೆ ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೇನೆ. ನನ್ನ ಮಾತು ಕೇಳು ಅನಾಮಿಕಾ. ಹಾಗಲ್ಲ ಅತ್ತೆ, ನಿಮ್ಮನ್ನ ಒಂಟಿಯಾಗಿ ಮಾಡಿ ಎಲ್ಲಿಗೂ ನಾನು ಹೋಗೋದಿಲ್ಲ. ನೀನು ನನ್ ಬಗ್ಗೆ ಆಲೋಚಿಸ್ಬೇಡ ಅನಾಮಿಕಾ. ನೀನು ಮತ್ತೆ ಮದುವೆ ಮಾಡ್ಕೊಳ್ಬೇಕು ಅನಾಮಿಕಾ ಎಂದು ಜಾನಕಿ ಗಟ್ಟಿಯಾಗಿ ಹೇಳುತ್ತಾಳೆ. ಹಾಗೆ ಕೆಲವು ದಿನಕ್ಕೆ ಜಾನಕಿಗೆ ಬಹಳ ತಿಳಿದ ಹುಡುಗ ಕಿಶೋರ್ನನ್ನು ಕರೆಸುತ್ತಾಳೆ. ವಿಷಯವೆಲ್ಲ ಜಾನಕಿ ಕಿಶೋರನಿಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಕಿಶೋರ್ ಹೀಗನ್ನುತ್ತಾನೆ. ಅನಾಮಿಕಾ ಬಗ್ಗೆ ಎಲ್ಲರೂ ಬಹಳ ಒಳ್ಳೇದನ್ನೇ ಹೇಳಿದ್ದಾರೆ. ಅವಳನ್ನ ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟವೇ. ಆಗ ಪಕ್ಕದಲ್ಲೇ ಇದ್ದ ಅನಾಮಿಕಾ ಹೀಗನ್ನುತ್ತಾಳೆ. ಆದ್ರೆ ನನ್ನದು ಒಂದು ಬೇಡಿಕೆ ಇದೆ. ನಾನು ಮದುವೆ ಮಾಡ್ಕೊಂಡು ಹೊರಟೋದ್ರೆ ನಮ್ಮ ಅತ್ತೆ ಒಂಟಿಯಾಗಿ ಬಿಡ್ತಾರೆ. ಅದು ನನಗೆ ಇಷ್ಟವಿಲ್ಲ. ಅದಕ್ಕೆ ನಮ್ಮ ಅತ್ತೆನ ಕೂಡ ನನ್ನ ಜೊತೆನೆ ಇಟ್ಕೊಳ್ತೀನಿ. ಅದಕ್ಕೆ ನೀವು ಓಕೆ ಅಂದ್ರೇನೆ ನಾನು ಈ ಮದುವೆಗೆ ಒಪ್ಕೋತೀನಿ. ಅನಾಮಿಕಾ ಹೇಳಿದ ಮಾತು ಕೇಳಿದ ನಂತರ ಕಿಶೋರ್ ಹೀಗನ್ನುತ್ತಾನೆ. ಮತ್ತೇನೋ ಪರವಾಗಿಲ್ಲ, ಜಾನಕಮ್ಮನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ, ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಎಂದು ಅನಾಮಿಕಾ ಹೇಳಿದ್ದಕ್ಕೆ ಕಿಶೋರ್ ಒಪ್ಪಿಕೊಳ್ಳುತ್ತಾನೆ. ಹಾಗೆ ಸೊಸೆಗೆ ಮತ್ತೆ ಮದುವೆ ಮಾಡುತ್ತಾಳೆ ಜಾನಕಮ್ಮ. ಇನ್ನು ಅನಾಮಿಕಾ ಹೊಸ ಜೀವನಕ್ಕೆ ಹೊಂದಿಕೊಳ್ಳುತ್ತಾಳೆ. ಜಾನಕಿ ಕೂಡ ಅನಾಮಿಕಾ ಕಿಶೋರನ ಜೊತೆಗೆ ಇರುತ್ತಾಳೆ. ಎಷ್ಟೋ ಕಷ್ಟ ನೋಡಿದ ಅನಾಮಿಕಾ ಈಗ ಸಂತೋಷವಾಗಿರುವುದನ್ನು, ತನ್ನ ಜೀವನ ನಡೆಸುವುದನ್ನು ನೋಡಿ ಜಾನಕಿ ಬಹಳ ಸಂತೋಷಿಸುತ್ತಾಳೆ. ಅವರು ಹಾಗೆ ಬಹಳ ಸಂತೋಷದಿಂದ ಅವರ ಜೀವನ ನಡೆಸುತ್ತಾ ಇರುತ್ತಾರೆ.